ಆ್ಯಂಡ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಇಡೀ ಉಪಾಧ್ಯಕ್ಷ ಟೀಮ್. ಒಂದು ತುಂಬಾ ಚೆನ್ನಾಗಿತ್ತು ಸರ್, ನಿಜವಾಗ್ಲೂ ಒಂದು ನಮ್ಮ ಏನು ಏವಿ ತೋರಿಸ್ರಿ ನಮಗೆ, ನಿಜವಾಗ್ಲೂ ಭಾಳ ಅದ್ಭುತವಾಗಿತ್ತು. ಒಂದು ಪ್ರೀತಿ ವಿಶ್ವಾಸ, ಆ ಪ್ರೀತಿ ವಿಶ್ವಾಸ ಏನೇನು ಸಿಗುತ್ತೆ ನಮ್ಮ ಒಂದು ಅಪ್ಪಾಜಿ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕಂತ ಒಂದು ತಂದೆ ತಾಯಿನ ಪಡೆದಿದ್ದೀವಿ ನಾವು ಅಂತ ಒಂದು ಫ್ಯಾಮಿಲಿ ಕಂಡಿದ್ದೀವಿ. ಅವರ ಒಂದು ಗುಣ ಇವತ್ತು ನಾವೇನೇ ಒಂದು ಸಾಧಿಸಿದ್ರು ಸಣ್ಣ ಮಟ್ಟ ಸಾಧಿಸಿದ್ವಿ ಅಷ್ಟು. ಆ್ಯಕ್ಚುಲಿ ನಾವು ಧರ್ಮ ಬಂದ್ಬಿಟ್ಟು ನಾವು ಸಾರಿ ಕೀರ್ತಿನ ಐ ಥಿಂಕ್ ನಾವು ಚಿಕ್ಕವರು ಇದ್ದಾಗ ನೋಡ್ತಾ ಇದ್ದೀವಿ. 100% ಒಲವು ಗೆಲುವುಲ್ಲೆಲ್ಲ ಮಾಡಿದ್ದೇವೆ ಅಪ್ಪಾಜಿ ಜೊತೆ. ನಾವೆಲ್ಲ ಇಷ್ಟೊಂದು ಅವೆಲ್ಲ ಚಡ್ಡಿ ಹಾಕೊಂಡು ಓಡಾಡ್ತಿದ್ವು ಅವ್ರ ಮುಂದೆ. ಇವಾಗ ಪಕ್ಕದಲ್ಲೇ ಕೂತ್ಕೊಂಡಿದ್ದೀವಿ ನಾವು. ಭಾಳ ಖುಷಿ ಆಗುತ್ತೆ ಹಳೆ ನೆನಪು, ಇವಾಗ ಜ್ಞಾಪಿಸ್ತಾ ಇದೆ ಎಲ್ಲದೂ. ಬಟ್ ತುಂಬ ಕಡೆ ಒಂದು ಇಂಥ ಒಂದು ವಂಡರ್ಫುಲ್ ಇಂಡಸ್ಟ್ರಿಲಿ ಇರೋಕ್ಕೆ ಇವತ್ತು ಈ ಥರ ಒಂದು ಒಂದು ಹೆಸರು ಬರೋಕ್ಕೆಲ್ಲ ಅಭಿಮಾನಿ ದೇವರುಗಳ ಕಾರಣ ನಿಜವಾಗ್ಲೂ. ಯಾಕಂದರೆ ಒಬ್ಬ ಸ್ಟಾರ್ ಆಗಬೇಕಂತ ಅವ್ರು ಹೇಳ್ತಿದ್ರು, ಇನ್ಮೇಲೆ ತಾರೆ ಆಗಬೇಕು ಅಂತಲ್ಲ. ಅವ್ರು ಆಲ್ರೆಡಿ ಸ್ಟಾರೇನೆ, ಏನು ಹೀರೋ ಆಗ್ಬಿಟ್ರೆ ಮಾತ್ರ ಅವ್ನು ತಾರೆ ಅಲ್ಲ, ಅವನು ಅವನೊಬ್ಬನೇ ತಾರೆ ಅಲ್ಲ, ನಿಜವಾಗ್ಲು ಪಾತ್ರ ಮಾಡೋ ಪ್ರತಿಯೊಬ್ಬರು ತಾರೇನೆ. ಎವ್ರಿಬಡಿ ಇಸ್ ಅ ಸ್ಟಾರ್. ಯಾಕಂದರೆ ಒಂದು ಸ್ಟಾರ್ ಇಂದ ಗೆಲ್ಲಕ್ಕಾಗಲ್ಲ, ಅದು ನೆನಪಿಟ್ಕೋಬೇಕು 100%. ಎಲ್ರಿಗೂ ಅದು ಕಾರಣ ಆಗಿದೆ. ಒಬ್ಬ ತಾರೆ ಬರಬೇಕು ಅಂದರೆ ಒಳ್ಳೆ ಮೇಕಪ್ ಮ್ಯಾನ್ ಬೇಕು, ಒಬ್ಬ ಒಳ್ಳೆ ಕಾಸ್ಟ್ಯೂಮರ್ ಬೇಕು, ಒಬ್ಬ ಒಳ್ಳೆ ಕ್ಯಾಮ್ರಾಮನ್ ಬೇಕು, ಒಳ್ಳೆ ಲೈಟ್ ಮ್ಯಾನ್ ಬೇಕು. ಲೈಟ್ ಮಾಡೋದು ಸ್ವಲ್ಪ ತಿರುಗಿಸ್ಬಿಟ್ರೆ ಅಷ್ಟೇ ಮುಖ ಅಷ್ಟೇ, ಹೆಂಗೆ ಕಾಣುತ್ತೆ. ಸೊ ಪ್ರತಿಯೊಬ್ಬರು ಕಾರಣ ಆಗ್ತಾರೆ. ಸಿನಿಮಾ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ, ಪ್ರತಿಯೊಬ್ಬರು ಸಪೋರ್ಟ್ ಮಾಡಬೇಕು. ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ, ದಯವಿಟ್ಟು ಪ್ರಮೋಷನ್ ಬರಬೇಕು ನೀವು. ಅದು ಆರ್ಟಿಸ್ಟ್ಗಳ ಕರ್ತವ್ಯ ಅದು. ಯಾರೇ ಆದ್ರೂ ನಿರ್ಮಾಪಕನ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು. ಈಗಿನ ಇದರಲ್ಲಿ ಎಲ್ಲರೂ ಬಂದು, ಯಾಕಂದ್ರೆ ನಾವೇ ಮಾಡ್ತೀವಿ, ಯಾವ್ಯಾವ ಊರಿಗೋ ಹೋಗ್ತೀವಿ, ಚಿಕ್ಕ ಚಿಕ್ಕ ಊರಿಗೋಗಿ ಯಾಕೆ ಹೋಗ್ತೀವಿ ಸ್ಟಾರ್ ಅಂದ್ಬಿಟ್ಟು ಸುಮ್ಮನೆ ಇರೋಕ್ಕಾಗ ಇಲ್ಲ. ಆ ಸ್ಟಾರನ್ನ ಅಹಂಕಾರ ಬರಲೇಬಾರದು. ನಮ್ಮ ಕತ್ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ನಮ್ಮ ಮುಖ ಯಾವಾಗ ನಮ್ಮ ಕುತ್ತಿಗೆ ಮೇಲೆ ಇರಬೇಕು, ಬೇರೆಯವ್ರ ಕುತ್ತಿಗೆ ಮೇಲೆ ಇರಬಾರ್ದು. ವಿ ಶುಡ್ ಹೋಲ್ಡ್ ಅವರ್ ಸೆಲ್ಫ್. ಅವಾಗಲೇ ಜನ ನಮ್ಮನ್ನು ಹೋಲ್ಡ್ ಮಾಡೋದು, ಇಲ್ಲಾಂದ್ರೆ ಎತ್ತಿ ರಾಪತ್ತೆ ಬಿಸಾಕೊಂಡು ಹೋಗ್ತಾನೆ ಹೇಳ್ತೇನೆ. ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ, ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ ಚಿಕ್ಕಣ್ಣ. 100% ಸಕ್ಸಸ್ ಮೀಟಿಂಗ್ ನಾನು ಬರ್ತೀನಿ 100%. 26ನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.